ಅಲ್ಲಿ ಕ್ಲೀನ್ ಮಾಡಕ್ ಜನ ಇಲ್ಲ, ನೋಡ್ಲಿಕ್ಕೆ ನರ್ಸ್ಗಳಿಲ್ಲ, ವೈದ್ಯರಿಲ್ಲ. ಅವರು ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಸರ್ಕಾರದಿಂದ ಯಾವ ಸವಲತ್ತನ್ನು ಕೊಟ್ಟಿಲ್ಲ, ಹಾಗಾಗಿ ಯಾರು ನಮ್ಮಲ್ಲಿಗೆ ಕೆಲಸಕ್ಕೆ ಬರ್ತಾ ಇಲ್ಲ, ಏನ್ ಮಾಡೋದು ನಾವು ಅಂತ ಹೇಳಿ ಅವರು ಅಂತಾರೆ. ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾ ಮಂತ್ರಿಗಳು ಅದು ಯಾರೋ ಒಂದು ಕಿಟ್ ಅನ್ನು ಕೊಟ್ಕೊಂಡು ಅದ್ರ ಜೊತೆ ಆಧಾರ್ ಕಾರ್ಡ್ ಗಳನ್ನು ಕಲೆಕ್ಟ್ ಮಾಡಿಕೊಂಡು ಬರೀ ರಾಜಕಾರಣನೇ ತಲೆ ತುಂಬಿಕೊಂಡು ಇವರು ಈ ಕೆಲಸ ಮಾಡಿಕೊಂಡು ಜಿಲ್ಲೆ ಓಡಾಡ್ತಾರೆ. ಅವ್ರು ಏನಂದ್ರೆ ಈ ಶಿವಮೊಗ್ಗ ಜಿಲ್ಲೆ ಒಂದು ರಾಜ್ಯದ ಮಂತ್ರಿಯಾಗಿ, ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಬರೀ ಶಿವಮೊಗ್ಗ ಲಿಮಿಟಲ್ಲೇ ಇರ್ತಾರೆ. ಅವ್ರು ಯಾವ ತಾಲೂಕಿಗೂ ಹೋಗೋದಿಲ್ಲ, ಯಾವ್ದನ್ನು ಸರಿಪಡಿಸೋದಿಲ್ಲ. ಮಾತೆ ಅಂದ್ರೆ ನಿಮ್ಗೆ ಮಾಧ್ಯಮಗಳ ಮುಖಾಂತರ ಬಂದು ಎಲ್ಲ ಚೆನ್ನಾಗಿದೆ ಅಂತ ಇಲ್ಲಿ ನೋಡಿದ್ರೆ ದಿನ ದಿನ ಜನ ಸಾಯ್ತಾರೆ. ಅಲ್ಲಿ ಜನರಲ್ಲ ಜನರಲ್ ವಾರ್ಡ್ಗಳಲ್ಲಿ ವೆಂಟಿಲೇಟರ್ ಹೋದಂತ ಸೋಂಕಿತರನ್ನ ನಿಮ್ ಜನರಲ್ ವಾರ್ಡ್ ಅಲ್ಲಿ ಇಟ್ಟಿದ್ದಾರೆ. ನಾವಿದ ಮೊದಲಿಂದ ಮಾರ್ಕ್ನಿಂದಲೇ ಹೇಳ್ತೀವಿ, ನೀವು ಅಟ್ಲೀಸ್ಟ್ 500 ಬೆಡ್ ನಾವು ಶಿವಮೊಗ್ಗ ಜಿಲ್ಲೆ ಹೆಡ್ ಕ್ವಾರ್ಟರ್ ಅಲ್ಲಿ ಇರಬೇಕು, ಮತ್ತು ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ 55 ಬೆಡ್ ನಾವು ನೀವು ಮಾಡಬೇಕು ಅಂತ ಎಲ್ಲಾನು ತಂದು ಈಗ ಮೇನ್ ಹಾಸ್ಪಿಟ್ಲ್ ಹಾಕಿದ್ದೀವಿ. ಅಲ್ಲಿ ನೋಡೋದಿಲ್ಲ ಅವರು. ಮೊನ್ನೆ ನಾವು ನಮ್ಮ ಪಕ್ಷದ ಒಬ್ಬ ಮುಖಂಡ ಚಿಕ್ಕಪ್ಪ ಒಬ್ಬರು ಮತ್ತು ಶಿರಾಳಪುರದಲ್ಲಿ ಇರ್ತಕ್ಕಂಥ ಲೆಕ್ಚರ್ ಎಲ್ಲ ಕೂಡ ವೆಂಟಿಲೇಟರ್ ಹೋದ್ರು ಕೂಡ ಈಗ ಯಾರು ಅದು ನೋಡಕ್ಕೆ ಹೋಗ್ತಾ ಇಲ್ಲ. ನೋಡಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಡಾಕ್ಟರ್ಗಳಿಗೆ ಯಾವುದೂ ಸವಲತ್ತುಗಳಿಲ್ಲ, ಅವ್ರಿಗೆ ಬೇಕಾದಂತಹ ಸಲಕರಣೆ ಕೊಡ್ತಾ ಇಲ್ಲ. ಪಿಪಿಎ ಕಿಟ್ಗಳಿದೆ ಎಲ್ಲ ಡೂಪ್ಲಿಕೇಟ್. ಇವತ್ತೇನು ಅವ್ರ ಮಂತ್ರಿಗಳು ಏನು ಅದನ್ನೆಲ್ಲ ಪರ್ಚೇಸ್ ಮಾಡಿದ್ದಾರೆ, ಎಲ್ಲ ಡೂಪ್ಲಿಕೇಟ್. ಅದರಿಂದ ಯಾರು ನೀವು ಎಷ್ಟು ಇದನ್ನ ಪಿಪಿಎ ಕಿಟ್ ಇರ್ಬೋದು ಅಥವಾ ಮಾಸ್ಕ್ ಗಳಿರ್ಬೋದು ನೀವು ಎಷ್ಟು ಉಪಯೋಗಿಸಿದ್ರು ಕೂಡ ನಿಮ್ಗೆ ಕರೋನಾ ಬಹಳಷ್ಟು ಜನ ಬರ್ತಾ ಇದೆ. ವೈದ್ಯರಿಗೆ ಬರ್ತಾ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರ್ತಾ ಇದೆ, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಆಗಲೇ ಯಾರಕ್ಕೆ ಮಹಾನಗರ ಪಾಲಿಕೆ ಗವರ್ನಮೆಂಟ್ ಈ ರೀತಿಯಾಗಿ ಯಾರು ನಿಮ್ಗೆ ಮೇಜರ್ ಎಲ್ಲ ರೋಲ್ ಮಾಡ್ತಾ ಇದ್ರು ಅವರೆಲ್ಲರಿಗೂ ಬರ್ತಾ ಇದ್ರು ಕೂಡ ಇದೇನು ನಮ್ಗೆ ಸಂಬಂಧ ಇಲ್ಲ ಅಂತ ಮಾನ್ಯ ಜಿಲ್ಲಾ ಮಂತ್ರಿಗಳು ಮತ್ತು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಕೂಡ ದಿನ ನೀವು ಡೈಲಿ ಒಂದು ಚೇರ್ಮನ್ ಮಾಡೋದು ಮಂತ್ರಿ ಮಾಡೋದು ಆ ದಿನ ದಿನ ಬೆಂಗಳೂರಿನಲ್ಲಿ ಸಂಖ್ಯೆ ಈಗಾಗಲೇ ಹೊಸದು ಹೋಗ್ತಾ ಇದೆ. ಇನ್ನು 1-2 ತಿಂಗಳಲ್ಲಿ ಅದು ನಿಮಗೆ ಸುಮಾರು 5 ಲಕ್ಷ ರೀಚ್ ಆಗುತ್ತೆ. ಅದನ್ನ ಬಿಟ್ಟು ನೀವು ಅದಕ್ಕೆ ಬೇಕಾದ ಸವಲತ್ತು ಮಾಡೋದು ಬಿಟ್ಟು ಅವ್ರ ಮಂತ್ರಿಗಳಿಗೆ ಯಾರಿಗೂ ಅದ್ರ ಬಗ್ಗೆ ಐಡಿಯಾ